ಈ ಬಾರಿ ಎಲ್ಲ ಕಡೆ ಸುದ್ದಿಯಾಗಿರುವ ವಿಷಯ ಏನಂದರೆ ಅದು ತಿರುಮಲ ತಿರುಪತಿ ಪ್ರಸಾದದ ಬಗ್ಗೆ. ಅದು ಏನು ಅಂತೀರಾ? ತಿಮ್ಮಪ್ಪನ ಲಡ್ಡು ಯಾರಿಗೆ ತಾನೇ ಇಷ್ಟ ಇಲ್ಲ. ತಿಮ್ಮಪ್ಪನ ಲಡ್ಡು ಪ್ರಸಾದ ಹಾಗೆ ಅದು ಎಷ್ಟು ಪವಿತ್ರ ಅನ್ನೋದು ನಮ್ಮ ಭಕ್ತರಿಗೆ ಗೊತ್ತಿದೆ. ತಿರುಪತಿ ತಿಮ್ಮಪ್ಪನನ್ನು ಅತ್ಯಂತ ಶ್ರೀಮಂತ ದೇವರು ಅಂತಲೂ ಕರೀತಾರೆ. ಕಾರಣ, ತಿರುಪತಿಗೆ ಭೇಟಿ ನೀಡುವ ಜನಸಂಖ್ಯೆ. ಹೀಗೆ ಭಾರತದ ಭಕ್ತ ಕೋಟಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವ ದೇಗುಲದ ಮೇಲೆ ಈಗ ಅಪಚಾರ ಒಂದು ಕೇಳಿಬಂದಿದೆ. ಕೋಟಿ ಕೋಟಿ ಭಕ್ತರು ಅಪಾರ ನಂಬಿಕೆ ಇಟ್ಟಿರುವ ತಿರುಮಲನ ದೇಗುಲದ ಮೇಲೆ ಬಹುದೊಡ್ಡ ಆರೋಪವೊಂದು ಕೇಳಿಬಂದಿದೆ. ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಿತವಾಗಿರುವುದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಕೇವಲ ದನದ ಕೊಬ್ಬು ಮಾತ್ರವಲ್ಲ, ಮೀನಿನ ಎಣ್ಣೆ, ತಾಳೆ ಎಣ್ಣೆ ಅಂಶ ಇರೋದು ಕೂಡ ಪತ್ತೆಯಾಗಿದೆ. ಇದೊಂದು ರಿಪೋರ್ಟ್ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಭಾರತೀಯರು ಕುಲದೇವರು ಅಂತ ನಂಬಿರುವ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಇದೆಂಥ ಅಪಚಾರ ನಡೆದು ಹೋಯಿತು ಅಂತ ಭಕ್ತರು ನೊಂದುಕೊಂಡಿದ್ದಾರೆ. ಅಷ್ಟಕ್ಕೂ ತಿರುಪತಿಯ ವಿಶೇಷ ಪ್ರಸಾದ ಅಂತ ಕರೆಸಿಕೊಳ್ಳುವ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಿತವಾಗಿದ್ದು ಹೇಗೆ? ಲ್ಯಾಬ್ ರಿಪೋರ್ಟ್ನಲ್ಲಿ ಬಂದಿರುವ ಮಾಹಿತಿಗಳು ಏನು? ತಿರುಪತಿಯ ಆಡಳಿತ ಮಂಡಳಿ ಈ ಆರೋಪದ ಬಗ್ಗೆ ಏನು ಹೇಳುತ್ತೆ? ಎಲ್ಲವನ್ನು ಡೀಟೇಲಾಗಿ ಹೇಳ್ತೀವಿ ನೋಡಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಪ್ತಗಿರಿವಾಸ ತಿರುಪತಿ ತಿಮ್ಮಪ್ಪ ಅಂದರೆ ಭಕ್ತರಿಗೆ ಇನ್ನಿಲ್ಲದ ಭಕ್ತಿ. ಜೀವನದಲ್ಲಿ ಒಮ್ಮೆಯಾದರೂ ತಿಮ್ಮಪ್ಪನ ದರ್ಶನ ಪಡೆಯಬೇಕೆಂಬ ಆಸೆ ಎಲ್ಲ ಭಕ್ತರಲ್ಲೂ ಇರುತ್ತೆ. ಹೀಗೆ ತಿರುಪತಿಗೆ ಬಂದಾಗ ಮೊದಲು ನೆನಪಾಗುವುದು ಬೆಟ್ಟದ ಮೇಲಿನ ವೆಂಕಟೇಶ್ವರ ಮಾತ್ರವಲ್ಲ, ಅಲ್ಲಿನ ಗಮಗಮಿಸುವ ಲಡ್ಡು ಕೂಡ ನೆನಪಾಗುತ್ತೆ. ತಿರುಪತಿ ಅಂದರೆ ಬರೀ ವೆಂಕಟೇಶ್ವರ ಅಲ್ಲದೆ ಅಲ್ಲಿನ ಲಡ್ಡು ಕೂಡ ಅಷ್ಟೇ ನೆನಪಾಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ತಿರುಪತಿಯ ಲಡ್ಡು ಪ್ರಸಾದ ಅಂದರೆ ಅಚ್ಚುಮೆಚ್ಚು. ತಿರುಪತಿಯ ಲಡ್ಡು ಪ್ರಸಾದ ಅಂದರೆ ಅದರ ರುಚಿನೇ ಬೇರೆ. ಇಲ್ಲಿಗೆ ಬರುವ ಜನರು ಲಡ್ಡು ಪ್ರಸಾದವನ್ನು ತಗೊಳ್ಳದೆ ಹಿಂದಿರುಗುವ ಮಾತೇ ಇಲ್ಲ. ಆನ್ಲೈನ್ ಮೂಲಕವೂ ಕೂಡ ಲಡ್ಡು ಪ್ರಸಾದವನ್ನು ಖರೀದಿ ಮಾಡುವವರು ಇದ್ದಾರೆ. ವಿಶೇಷ ಲಡ್ಡು ತಯಾರಿಕೆಗೂ ಕೂಡ ತಿರುಪತಿ ಫೇಮಸ್. ಆದರೆ ಈಗ ತಿರುಪತಿಯ ಲಡ್ಡು ಪ್ರಸಾದ ಮೇಲೆಯೇ ಬಹುದೊಡ್ಡ ಆರೋಪ ಕೇಳಿಬಂದಿದೆ. ಈಗ ಆಂಧ್ರಪ್ರದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರೋದು ಚಂದ್ರಬಾಬು ನಾಯ್ಡು ನೇತೃತ್ವದ TDP ಪಕ್ಷ. ಇತ್ತೀಚೆಗೆ ಚುನಾವಣೆ ನಡೆದಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಇದಕ್ಕಿಂತ ಮೊದಲು ಜಗನ್ಮೋಹನ ರೆಡ್ಡಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು. ಅವರು ತಮ್ಮ ಆಡಳಿತದ ಸಮಯದಲ್ಲಿ ಕೆಲವು ಹಿಂದೂ ವಿರೋಧದ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಎನ್ನುವುದು ಎಲ್ರಿಗೂ ಗೊತ್ತಿರುವ ಸತ್ಯನೇ. ಆ ಸಮಯದಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಎಂದು ಚಂದ್ರಬಾಬು ನಾಯ್ಡು ಆರೋಪ ಮಾಡಿದರು. ಈ ಆರೋಪ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಈ ಆರೋಪದ ಬೆನ್ನಲ್ಲೇ ಟೆಸ್ಟ್ ರಿಪೋರ್ಟ್ ಕೂಡ ಬಹಿರಂಗಗೊಂಡಿದೆ. ಗುಜರಾತ್ನ ಖಾಸಗಿ ಲ್ಯಾಬ್ ಒಂದು ನೀಡಿರುವ ರಿಪೋರ್ಟ್ನ ಪ್ರಕಾರ ತಿರುಪತಿಯ ಲಡ್ಡುಗಳಲ್ಲಿ ತಯಾರಿಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಇರೋದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ತುಪ್ಪದಲ್ಲಿ ಮೀನಿನ ಎಣ್ಣೆ, ಹಂದಿ ಕೊಬ್ಬಿನ ಕುರುಹುಗಳು ಕೂಡ ಇದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ವಿಚಾರದ ಬಗ್ಗೆ ಆಂಧ್ರಪ್ರದೇಶದಲ್ಲಿ ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜಗನ್ಮೋಹನ ರೆಡ್ಡಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗೆ ನಿಮಗೆಲ್ಲ ಇನ್ನೊಂದು ಪ್ರಶ್ನೆ ಕೂಡ ಕಾಡ್ತಿರ್ಬೋದು. ಅದು ಏನಂದರೆ, ತಿರುಪತಿ ಲಡ್ಡು ತಯಾರಿಕೆಗೆ ತುಪ್ಪ ಹೋಗ್ತಾ ಇದ್ದಿದ್ದು ಕರ್ನಾಟಕದಿಂದ ಅಲ್ವಾ ಅಂತ. ಹೌದು, KMFನಿಂದನೇ ತಿರುಪತಿಗೆ ತುಪ್ಪ ಹೋಗ್ತಾ ಇದ್ದಿದ್ದು ಅದು ನಿಜ ಕೂಡ ಹೌದು. ಆದರೆ 4 ವರ್ಷಗಳ ಹಿಂದೆ ತಿರುಪತಿ ಆಡಳಿತ ಮಂಡಳಿ ಕೆಲ ವರ್ಷಗಳ ಹಿಂದೆ KMFನಿಂದ ತುಪ್ಪ ಖರೀದಿ ಮಾಡುವುದನ್ನು ನಿಲ್ಲಿಸಿತ್ತು. ಇಲ್ಲಿಂದಲೇ ಸಮಸ್ಯೆಗಳು ಶುರುವಾಗಿದ್ದು. ನಂದಿನಿ ತುಪ್ಪ ಬಳಸುತ್ತಿದ್ದ ಸಮಯದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಲಡ್ಡು ಗುಣಮಟ್ಟ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಯಾವಾಗ ನಂದಿನಿ ತುಪ್ಪದ ಬಳಕೆ ನಿಲ್ಲಿಸಿಬಿಟ್ರು ಅಲ್ಲಿಂದ ತಿರುಪತಿ ಲಡ್ಡುವಿನ ಬಗ್ಗೆ ಹಲವು ಆರೋಪಗಳು ಕೇಳಿಬರಲು ಶುರುವಾಯಿತು. ಈಗ ಲಡ್ಡು ಮಾಡೋದಕ್ಕೆ ಬಳಸುತ್ತಿದ್ದ ತುಪ್ಪದಲ್ಲಿ ದನದ ಕೊಬ್ಬು ಇರೋದು ಕೂಡ ಪತ್ತೆಯಾಗಿದೆ. ಈ ಬಗ್ಗೆ KMF ಅಧ್ಯಕ್ಷರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಕಳೆದ 4 ವರ್ಷಗಳಿಂದ ನಂದಿನಿ ತುಪ್ಪವನ್ನು ಸರಬರಾಜು ಮಾಡಿಲ್ಲ. ಹೀಗಾಗಿ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಆರೋಪಕ್ಕೂ ನಂದಿನಿ ತುಪ್ಪಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು KMF ಅಧ್ಯಕ್ಷ ಭೀಮನಾಯಕ್ ಸ್ಪಷ್ಟ ಹೇಳಿಕೆ ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ದಿನಕ್ಕೆ 1.5 ರಿಂದ 2 ಲಕ್ಷದವರೆಗೆ ಲಡ್ಡುಗಳನ್ನು ತಯಾರಿಸಲಾಗುತ್ತದೆ. ಬಂದ ಭಕ್ತರು ಕನಿಷ್ಠ 2 ಲಡ್ಡುಗಳನ್ನಾದರೂ ತೆಗೆದುಕೊಂಡು ಹೋಗ್ತಾರೆ.
ಹಾಗೆ ಬ್ರಹ್ಮೋತ್ಸವದ ಸಮಯದಲ್ಲಿ ಕೋಟಿ ಕೋಟಿ ಲಡ್ಡುಗಳು ಮಾರಾಟವಾಗಿರುವ ಇತಿಹಾಸವಿದೆ ಎಂದು ದಾಖಲೆಗಳು ಹೇಳ್ತವೆ. ಈ ಲಡ್ಡುಗಳನ್ನು ತಯಾರು ಮಾಡಲು ಲಡ್ಡುಪಟ್ಟು ಅಂತ ಅಡುಗೆ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಲಡ್ಡು ತಯಾರು ಮಾಡಲು 620 ಅಡುಗೆ ಭಟ್ಟರು ಕೂಡ ಇದ್ದಾರೆ. ಹೀಗೆ ತಿರುಪತಿಯ ಲಡ್ಡು ಪ್ರಸಾದಕ್ಕೆ ತನ್ನದೇ ಆದ ಮಹತ್ವ ಇದೆ. ಆದರೆ ಈಗ ಕೇಳಿ ಬಂದಿರುವ ಆರೋಪ ಕೋಟಿ ಕೋಟಿ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಇದರಿಂದ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಈ ಬಗ್ಗೆ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಖ್ಯಾತ ವಕೀಲರೊಬ್ಬರು ಜಗನ್ಮೋಹನ ರೆಡ್ಡಿ ಮೇಲೆ ದೂರು ನೀಡಿದ್ದಾರೆ. ಜಗನ್ಮೋಹನ್ ರೆಡ್ಡಿ ಉದ್ದೇಶಪೂರ್ವಕವಾಗಿಯೇ ಕೃತ್ಯವನ್ನು ಎಸಗಿದ್ದಾರೆ. ಅವರ ವಿರುದ್ಧ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಅದೆಲ್ಲ ಏನೇ ಇರಲಿ, ಕೋಟ್ಯಾಂತರ ಭಕ್ತರಿಗೆ ಇದರಿಂದ ನೋವಾಗಿರೋದು ನಿಜ. ಈ ತಪ್ಪು ಯಾರೇ ಮಾಡಿದರೂ ಅವರಿಗೆ ಖಂಡಿತ ಶಿಕ್ಷೆಯಾಗಲೇಬೇಕು. ನೀವೇನು ಹೇಳ್ತೀರಾ ಸ್ನೇಹಿತರೆ, ಕಮೆಂಟ್ ಮಾಡಿ.